ಈಗ ಪಂಚಮಸಾಲಿಯವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಅವರ ಅಪೇಕ್ಷೆ ಇತ್ತು. 2A ಸೇರಿಸಬೇಕು ಅಂತ. 2A ಅವ್ರನ್ನ ಸೇರಿಸೋದ್ರಿಂದ 102 ಹಿಂದುಳಿದ ಸಮಾಜಗಳಿಗೆ ತೊಂದರೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಹಾಕ್ಕೂಡ್ದು ಅನ್ನೋದು ಎಲ್ಲರದು ಅಭಿಪ್ರಾಯ ಇತ್ತು. ಅದು ನಮ್ಮದು ಅಭಿಪ್ರಾಯ ಅದೇನೇ ಇತ್ತು. ಅದಾದ ನಂತರ ಪಂಚಮಸಾಲಿಯವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿ ಅವರಿಗೀಗಾಗಲೇ 2D ಮತ್ತು ಒಕ್ಕಲಿಗೆ 2C ಇದನ್ನು ಈ ರೂಪದಲ್ಲಿ ಕೊಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಆ ಪ್ರಕಾರ ಎಷ್ಟೆಷ್ಟು ಈಗಿರೋ ಮೀಸಲಾತಿಗೆ ಇನ್ನೆಷ್ಟೆಷ್ಟು ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತೀರ್ಮಾನ ತಗೊಂಡಿದೆ. ಎಲ್ಲಿಂದ ತೆಗಿಬೇಕು, ತೆಗೆದಿದ್ದು ಎಲ್ಲಿಗೆ ಸೇರಿಸ್ಬೇಕು ಇದೆಲ್ಲ ಆಗಿ ತೀರ್ಮಾನ ಆಗಿದೆ. ಯಾಕೆಂದರೆ ಇದು ಮೊದಲನೇ ಹೆಜ್ಜೆ. ಇದು ಇದಾಗಲೇ ಮೀಸಲಾತಿ ಕೊಟ್ಟು ಘೋಷಣೆ ಮಾಡಿ ಮುಗಿಸ್ಬಿಡೋಕ್ಕಾಗಲ್ಲ. ಯಾಕೆಂದರೆ 102 ಹಿಂದುಳಿದ ಸಮಾಜಕ್ಕೂ ಕೂಡ ಯಾವುದೇ ಕಾರಣಕ್ಕೂ ತೊಂದರೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೊಡ್ಕೊಡೋದು ಪಂಚಮಸಾಲಿಯವ್ರಿಗೂ ಮತ್ತು ಒಕ್ಕಲಿಗರಿಗೂ ಅನುಕೂಲ ಆಗಬೇಕು. ಜೊತೆಗೆ ಈ ಏನು ಮುಂದುವರೆದ ಸಮಾಜಕ್ಕೆ ಏನು 10% ಇದೆ ಅದರಲ್ಲಿ ಎಷ್ಟು ಕೊಡಬೇಕು ಇದೆಲ್ಲವೂ ಚರ್ಚೆ ಆಗ್ತಾ ಇದೆ. ಯಾವುದು ಅಂತಿಮ ತೀರ್ಮಾನ ಆಗಿಲ್ಲ. ಮೀಸಲಾತಿ ಕೊಡಬೇಕು, ಅದಕ್ಕೆ ಸಪ್ರೇಟಾಗಿ 2 ಪ್ರವರ್ಗಗಳು ಮಾಡಿದೆ. ಇದನ್ನು ಮೊದಲನೇ ಹೆಜ್ಜೆ ಆಗಿರೋಂಥ ಈ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಮೊದಲನೇ ಹೆಜ್ಜೆ ಆಗಿರೋದನ್ನು ಎಲ್ಲರೂ ಸ್ವಾಗತ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಯಾಕೆ ಸ್ವಾಗತ ಮಾಡ್ತಿಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜದವರು ಕೂಡ ಈ ಒಂದು ಗೊಂದಲ ಎಷ್ಟು ನಮಗೆ ಮೀಸಲಾತಿ ಸಿಗತ್ತೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಈ ಒಂದು ಮೀಸಲಾತಿ ಏನು ತೀರ್ಮಾನ ತಗೊಂಡಿದೆ ಕ್ಯಾಬಿನೆಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬೊಮ್ಮಾಯಿ ನೇತೃತ್ವದ ಕ್ಯಾಬಿನೆಟ್ಟು ಇದನ್ನು ಅವರು ಎಂಥದ್ದು ವೈಭವಿಕ ಅದು ವಿಜಯೋತ್ಸವ ಆಚರಣೆಯೂ ಮಾಡಬಾರ್ದು, ಅದಕ್ಕೇನು ಬೇರೆ ಪದ ಹೇಳ್ಯಾರ ಅವರು, ಮತ್ತು ವಿರೋಧನೂ ಮಾಡಬಾರ್ದು, ಸಂಭ್ರಮಾಚರಣೆಯೂ ಮಾಡಬಾರ್ದು, ವಿರೋಧವನ್ನು ಮಾಡಬಾರ್ದು ಅನ್ನೋದು ಹೇಳಿದ್ದಾರೆ. ಖಂಡಿತ ಅವ್ರು ಹೇಳ್ತಿರೋದು ಸರಿ ಇದೆ. ಯಾಕಂದರೆ ಅವ್ರಿಗೆ ಸಂತೃಪ್ತಿ ಆಗತ್ತೆ ಎಷ್ಟೆಷ್ಟು ಪರ್ಸೆಂಟೇಜು ಯಾವ್ಯಾವ್ದನ್ನು ತೆಗೆದು ಎಲ್ಲೆಲ್ಲಿ ಕೊಡಬೇಕು ಅಂತ. ಆ ದಿಕ್ಕಿನಲ್ಲಿ ಅವ್ರು ಖಂಡಿತ ಸಂತೃಪ್ತಿ ಆಗ್ತಾರೆ ಅಂತ ವಿಶ್ವಾಸ ನನಗಿದೆ. ಇದನ್ನು ಮೀಸಲಾತಿ ಕೊಡಿಸೋ ದಿಕ್ಕಿನಲ್ಲಿ ಕಾಂಗ್ರೆಸ್ನವರಾಗಲಿ JDSನವರಾಗಲಿ ನಮಗೆ ಸಹಕಾರ ಕೊಡಬೇಕು. ಅವರು ಮೀಸಲಾತಿ ಕೊಡಬೇಕು ಅಂತ ಅವ್ರಿಗೂ ಆಸೆ ಇದೆ, ಇಲ್ಲ ಅಂತಿಲ್ಲ. ಸಿದ್ದರಾಮಯ್ಯನವರಾಗಲಿ ಅದೇ ರೀತಿ ಕುಮಾರಸ್ವಾಮಿ ಆಗಲಿ ನಮ್ಮ ಜೊತೆಗೆ ಕೂತು ಚರ್ಚೆ ಮಾಡಿ ಯಾವುದ್ಯಾವುದನ್ನ ತೆಗಿಬೇಕು, ಯಾವುದೆಲ್ಲ ಸೇರಿಸ್ಬೇಕು, ಇದನ್ನು ಒಕ್ಕಲಿಗರಿಗೆ ಮತ್ತು ಪಂಚಮಸಾಲಿಯವ್ರಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರದ್ದು ಸಲಹೆ ಕೊಟ್ಟು ಈ ಸಮಾಜಗಳಿಗೆ ಅನುಕೂಲ ಮಾಡಿಕೊಡೋ ದಿಕ್ಕಿನಲ್ಲಿ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಮನೆ ಕುಮಾರಸ್ವಾಮಿ ಅವರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.